सुगूर बालाजी वेंकटेश्वर देवस्थान दिन विशेष पूजे धार्मिक कार्य हमको नगर प्रधान अर्चक सन्नतदास महाराज नगर पत्रिका भवन सुद्दिगोष्ठी नडेसी मातनाडिदा काळगी तालूकिन सुगूर ग्रामद बालाजी वेंकटेश्वर देवस्थान अक्टोबर 19-27 नवरात्रि ब्रह्मोत्सव कार्यक्रम हमको ಒಂಬತ್ತು ದಿನಗಳ ಕಾಲ ನಿತ್ಯ ದೇವಸ್ಥಾನದಲ್ಲಿ ಹೋಮ ಹವನ ಅರ್ಚನೆ ವಿಶೇಷ ಪೂಜೆ ಪುನಸ್ಕಾರ ಕೈಂಕರ್ಯಗಳು ಜರುಗಲಿವೆ ಗರುಡ ವಾಹನ ಹಂಸ ವಾಹನ ಸಿಂಹ ವಾಹನ ಗಜ ವಾಹನ ಅಶ್ವ ವಾಹನ ಕಲ್ಪವೃಕ್ಷ ವಾಹನ ಸೂರ್ಯಪದ ವಾಹನ ಹಾಗೂ ಚಂದ್ರಪದ ವಾಹನ ಹೀಗೆ ಒಂಬತ್ತು ದಿನಗಳ ಕಾಲ ನಿತ್ಯ ಒಂದು ವಾಹನದಲ್ಲಿ ವೆಂಕಟೇಶ್ವರ ದೇವರಿಗೆ ವಾಹನಗಳ ಮೂಲಕ ಪ್ರದಕ್ಷಿಣಾ ಪಥದಿಂದ ದೇವಸ್ಥಾನ ಸುತ್ತು ಹಾಕಿ ದೈವ ಭಕ್ತರಿಗೆ ಆಶೀರ್ವಾದ ನೀಡಲಾಗುವುದು ಎಂದರು हाथीराम जी मठ तिरुमला तिरुपति सुगूर के ग्राम कालगी तालुका जिला कलबुर्गी में भगवान वेंकटेश्वर श्रीनिवास बालाजी का जैसे हर साल से ब्रह्मोत्सव कार्यक्रम होता आ रहा है, आज यह कार्यक्रम भगवान बालाजी श्रीनिवास बालाजी भगवान का गत वर्षों के जैसे आयोजन हो रहा है। भगवान बालाजी का दर्शन मात्र से सभी भक्त प्राणी जनों का कल्याण होता है। भगवान श्रीनिवास बालाजी इस कलयुग में धरती में विराजमान हैं और समस्त जगत प्राणी जगत का कल्याण करने हेतु अपने भक्तों को दर्शन देते हैं। भगवान बालाजी का जैसे तिरुपति में नवरात्रि ब्रह्मोत्सव मनाया जाता है, यहाँ सुगूर के ग्राम में भगवान बालाजी का उसी प्रकार वैदिक विधि विधान के द्वारा भगवान बालाजी का नवरात्रि ब्रह्मोत्सव मनाया जाता है। नवरात्रि ब्रह्मोत्सव में भगवान बालाजी अनेक पृथक पृथक वाहन में आरूढ़ होकर के नगर यात्रा करते हैं, जिसका आयोजन तिथि कुछ इस प्रकार है। आपके चैनल के माध्यम से सभी भक्तगणों को सभी भक्तजनों को मैं सनतदास महाराज आपको इस कार्यक्रम का आयोजन बता रहा हूँ। जिस प्रकार है 19-10-2023 प्रथम अंकुरार्पण सुबह 9 से 6 बजे का आयोजन है और उसी दिन 9 से 6 शाम ध्वजारोहण होम है और गरुड़ वाहन भगवान गरुड़ में सवार होकर के नगर यात्रा करेंगे। शाम 9 बजे से और शाम 7 बजे से आरंभ होगा और 20-10-2023 भगवान श्रीनिवास बालाजी का विशेष महाअभिषेक पूजन रहता है, जिसका समय सुबह 6 बजे से होता है और कल्पवृक्ष वाहन ठीक उसी दिन सुबह 9 बजे से 11 बजे का समय रहता है और शाम 7 बजे ठीक उसी दिन शेष वाहन में भगवान वेंकटेश्वर विराजमान होकर के नगर यात्रा करते हैं। 21-10-2023 शनिवार भगवान का श्रीनिवास कल्याण उत्सव मनाया जाता है। भगवान श्रीनिवास कल्याण उत्सव में आए हुए भक्तों को जोड़ी के सहित बैठने का अवसर मिलता है। भगवान बालाजी का विवाह देखने के लिए बहुत दूर दूर से भक्त भी आते हैं और भगवान बालाजी के विवाह देखने का आनंद लेते हैं, आशीर्वाद लेते हैं, प्रसाद लेते हैं। यह ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೇಶ್ ಗುತ್ತೇದಾರ್, ಒಂಬತ್ತು ದಿನಗಳ ಕಾಲ ನಿತ್ಯ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ, ರಸಮಂಜರಿ, ಗೀಗೀಪದ, ಭಜನಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಹಲವೆಡೆಯಿಂದ ಭಕ್ತರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ದೈವ ಭಕ್ತಿಯುಳ್ಳ ಭಕ್ತರು ಆಗಮಿಸಿ ದೇವರ ಕೃಪಾಶೀರ್ವಾದ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ವೆಂಕಟೇಶ್ವರ ದೇವಸ್ಥಾನ ಅದೇ ಥರ ನಮ್ಮ ಸೂರಲ್ಲಿದ್ದಂಥ ಬಾಲಾಜಿ ದೇವಸ್ಥಾನ ಆಗಿರ್ಬೋದು, ವೆಂಕಟೇಶ್ವರ ದೇವಸ್ಥಾನ ಆಗಿರ್ಬೋದು, ಎರಡೂ ಒಂದೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಸ್ಮಯಕಾರಿ ಸುಗುರ್ಕೆಯದ ಒಂದು ವಿಸ್ಮಯಕಾರಿ ಏನಪ್ಪಾ ಅಂತಂದರೆ, ತಮಗೆಲ್ಲ ತಿಳಿದ ಹಾಗೆ ಭತ್ತದ ಬೆಳೆ
ಅಲ್ಲಿ ಅಕ್ಕಿ ಯಾರು ಕೂಡ ನಾವು ಅಲ್ಲಿ ತಂತಾನೆ ಬೆಳೆ ಬೆಳಿತ ಭತ್ತದ ಬೆಳೆ 200 ಅಡಿ ಮತ್ತು ಉದ್ದ 70 ಅಡಿ ಕ್ಷೇತ್ರದಲ್ಲಿ ಬೀಜ ಬಿತ್ತದೆ ಮತ್ತು ಉಳುಮೆ ಮಾಡದೆ ಆಶ್ಚರ್ಯಕರ ರೀತಿಯಲ್ಲಿ ಭತ್ತ ಬೆಳೆಯುತ್ತದೆ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಈ ಸ್ಥಳದಲ್ಲಿ ಋಷಿ ಮುನಿಗಳು ಅನುಷ್ಠಾನ ಮಾಡಿ ಅವರ ಭೋಜನಕ್ಕಾಗಿ ಬೆಳೆದ ಬೆಳೆ ಒಂದು ಬೆಳೆ ಎಂದು ಹೇಳಲಾಗುತ್ತದೆ ಹಾಗೂ ಈ ಬೆಳೆಯಿಂದ ಬಂದ ಭತ್ತವನ್ನು ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ನಂತರ ಎಲ್ಲ ಸಾಧು ಸಂತರು ಸೇವಿಸುತ್ತಾರೆ ಎಂಬ ಪ್ರತಿತೆ ಇದೆ ಈ ಭತ್ತದ ಬೆಳೆ ವಿಶೇಷ ಏನೆಂದರೆ ಇದೇ ಬೀಜವನ್ನು ಬೇರೆಡೆ ಎಲ್ಲೇ ಬಿತ್ತಿದರೂ ನಾಟುವುದಿಲ್ಲ ಈ ಬೆಳೆಯನ್ನು ವೀಕ್ಷಿಸಬೇಕೆಂದರೆ ಜೂನ್ ನಿಂದ ಅಕ್ಟೋಬರ್ ಈಗೇನು ಮೊನ್ನೆ ಡಿ ಸಿ ಮೇಡಮ್ ಕೂಡ ಬಂದಿದ್ದರು ಈ ಭತ್ತದ ಬೆಳೆ ನೋಡಲಿಕ್ಕೆ ಡಿ ಸಿ ಮೇಡಮ್ ಕೂಡ ಬಂದಿದ್ದರು ಅನೇಕ ಅಫಿಷಿಯಲ್ಸ್ ಡಿ ಸಿ ಅವರಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಮತ್ತು ಎಲ್ಲ ಮತ್ತು ನಮ್ಮ ಹೈಕೋರ್ಟ್ ಲಾಯರ್ಗಳು ಎಲ್ಲ ಭಾಳ ಜನ ಬಂದಿದ್ದರು ಇದು ಒಂದು ತಾವೆಲ್ಲ ನೋಡಿದ್ರೆ ಈಗ ಮತ್ತೆ ವಿಶೇಷವೇನೆಂದರೆ ಅದು ಗುಡ್ಡದ ಮೇಲೆ ಅದಕ್ಕೆ ಹೋಗ್ಲಿಕ್ಕೇನು ವ್ಯವಸ್ಥೆ ಇದ್ದಿಲ್ಲ ಅದಕ್ಕೆ ಒಂದು ರೋಡಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಮ್ಮ ದೇವಸ್ಥಾನದ ವತಿಯಿಂದ ದೇವಸ್ಥಾನ ಮತ್ತು ಗುಡ್ಡದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಒಂದು ಎರಡರಿಂದ 3 ಕಿಲೋಮೀಟ್ರ್ ಆಗುತ್ತೆ ಭಾಳ ವಿಶೇಷ ಅದು ಅವತ್ತು ಅಲ್ಲಿ ಹೋಗಿ ನೋಡಿದಾಗ ತಮಗೆಲ್ಲ ಅನ್ನಿಸ್ತತೆ ಅಲ್ಲೆಲ್ಲ ಹಿಂಗೆ ಎಷ್ಟೋ ವರ್ಷದಿಂದ ಮನೆಗಳು ಹಿಂಗೆ ಕಟ್ಟಿ ಬೀಳಿಸಿರ್ತಾರಲ್ಲ ಆ ಥರ ಗೋಡೆಗಳಿವೆ ಅಲ್ಲಿ ಮತ್ತು ಅಲ್ಲಿ ಒಳಗೇನಪ್ಪ ಅಂತಂದರೆ ಪತ್ರಿ ಗಿಡಗಳಿವೆ ಯಾರೂ ಕೂಡ ಹಾಕಿದಲ್ಲ ಇದು ಅಲ್ಲಿ ಒಳಗೆ ಪತ್ರಿ ಗಿಡ ಇವೆ ಎಲ್ಲ ಒಂಥರ ಭಾಳ ಕ್ಲೀನಾಗಿ ಯಾವುದೋ ನಮ್ಮ ಹೊಲ ನಮ್ಮದು ಗದ್ದೆಗಳು ನಾವೇನೋ ನೋಡ್ಕೊಂಬಲ್ಲರೆ ನಾವೇನು ನೋಡಿಲ್ಲಪ್ಪ ಅಂದ್ರೆ ಅಷ್ಟು ಹೊಲಸಿರ್ತಾವೆ ಅಲ್ಲಿ ಈ ಜಾಗ ಅಲ್ಲಿ ಯಾರೂ ಹೋಗಲ್ಲ ಯಾರೂ ನೋಡಲ್ಲ ಅಷ್ಟು ನೀಟ್ ಅಷ್ಟು ಕ್ಲೀನ್ ಇರ್ತದೆ ಅದು ಅಲ್ಲಿ ಹೋದಾಗ ಡಿ ಸಿ ಮೇಡಮ್ ಅವರೇ ಶಾಕ್ ಆಗಿರು ಏನಿದು ಭಾಳ ವಿಶೇಷ ಒಂದೊಂದು ಟೈಮ್ ಈ ಥರನೂ ಇರುತ್ತೆ ಒಂದೊಂದು ಜಾಗಗಳು ಏನು ನಂಬಬೇಕು ಬಿಡಬೇಕಪ್ಪ ಅಂತ ಆ ಥರ ಒಂದು ಶಾಕಿಂಗ್ ಅವ್ರು ಶಾಕ್ ಆಗಿ ಅವರೆಲ್ಲ ಅವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ರು ತಾವು ವಿಶೇಷವಾಗಿ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಮತ್ತು ತಾವೆಲ್ಲ ಪತ್ರಕರ್ತರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಒಂದು ಆಶೀರ್ವಾದ ಪಡ್ಕೋಬೇಕಂತೇಳಿ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ.